ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕ ದಿಗ್ಭ್ರಾಂತಿಯಿಂದ ತತ್ತರಿಸಿದೆ ಇಡೀ ಕರ್ನಾಟಕದ ಹೃದಯಗಳು ಇವತ್ತು ಅಳ್ತಾ ಇವೆ ಜರ್ಜರಿತವಾಗಿದೆ ಪುನೀತ್ ರಾಜ್ಕುಮಾರ್ ಅವರ ಸಾವು ಇದೆಯಲ್ಲ ಇತ್ತೀಚಿನ ದಶಕಗಳಲ್ಲಿ ಇಡೀ ಕರ್ನಾಟಕವನ್ನು ಅಲುಗಾಡಿಸಿದಂತಹ ಸಾವು ಇಡೀ ಕರ್ನಾಟಕವನ್ನು ಬೆಚ್ಚಿ ಬೀಳಿಸಿ ನೋವಿನಲ್ಲಿ ಮುಳುಗುವಂತೆ ಮಾಡಿದಂತಹ ಸಾವು ಇದೆಂಥ ಸಾವು ಈ ಕುರಿತು ಹಿಂದಿನ ಮಾತು ಮಂಥನ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕದ ಪಾಲಿಗೆ ಇವತ್ತು ಕರಾಳ ದಿನ ತರುಣ ನಾಯಕ ನಟ ಮತ್ತು ತನ್ನ ಸಜ್ಜನಿಕೆಯ ಕಣಿಯಾಕಿದ್ದಂತಹ ನಟ ಪುನೀತ್ ರಾಜ್ಕುಮಾರ್ ಅವರ ಸಾವು ಇದೆಯಲ್ಲ ಸಾವು ಅತ್ಯಂತ ಕೈಡೀ ರಾಜ್ಯವನ್ನೇ ದುಃಖದ ಮಡುವಿಕೆ ತಳಿದಂತಹ ಸಾವು ಸಾವು ಹೀಗೂ ಸಂಭವಿಸಬಹುದಾ ಸಾವು ಇಷ್ಟೊಂದು ನಿರ್ದಯವ ಸಾವು ಜವರಾಯ ಇಷ್ಟೊಂದು ಕ್ರೂರಿಯ ಎಂದು ಇಡೀ ಜನ ಮಾತಾಡಿಸ್ಕೊಳ್ಳುವಂತಹ ಅತ್ಯಂತ ಅತ್ಯಂತ ಕರಾಳ ದಿನ ಅನ್ನೋದೇ ಬೇರೆ ಮಾತಿಲ್ಲ ಕರ್ನಾಟಕದ ಮನೆ ಅಂಗಳದ ಮಗು ಪುನೀತ್ ರಾಜ್ಕುಮಾರ್ ಕರ್ನಾಟಕದ ಜನರ ಜೊತೆಗೆ ಭಾವನಾತ್ಮಕ ಬೆಸಿಗೆನ ಹೊಂದಿದ್ದಂತಹ ನಟ ಪುನೀತ್ ರಾಜ್ಕುಮಾರ್ ನಿಮಗೆ ಬೇರೆ ನಾಯಕ ನಟರು ಹಾಗಿದ್ರೆ ಭಾವನಾತ್ಮಕ ಬೆಸಿಗೆ ಇಲ್ವಾ ಅದು ಬೇರೆ ವಿಚಾರ ಎಡ್ಡೊಮ್ಮ ನಾಯಕ ನಟನಾಗಿ

ಸತ್ಕಾರ್ಯ ಮಾಡುವುದನ್ನು ಒಂದು ಸಾಂಪ್ರದಾಯಿಕ ನೈತಿಕ ಮೌಲ್ಯಗಳನ್ನು ಹೇಳುವುದನ್ನು ಹೇಳ್ಕೊಟ್ಲಾಗುತ್ತೆ ಅದು ಮೊದಲ ಪಾಠ ನಟನೆ ಪ್ರತಿಭೆ ಅದು ನಂತರದ ಮಾತು ಒಳ್ಳೆಯ ನಟನೆ ಇದ್ದು ಒಳ್ಳೆಯ ನಡವಳಿಕೆ ಇಲ್ಲದೆ ಹೋದರೆ ಏನು ಲಾಭ ಅಂತ ಕೇಳ್ತಿದ್ರು ಡಾಕ್ಟರ್ ರಾಜ್ಕುಮಾರ್ ಆದ್ದರಿಂದ ವಿನಯ ಮತ್ತು ಸಜ್ಜನಿಕೆಯ ಮಮಕಾರದ ಅಪರೂಪದ ಖಂಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೌಲ್ಯವನ್ನು ಮೈಗೂಡಿಸಿಕೊಂಡಂತಹ ಯುವ ನಟ ಪುನೀತ್ ರಾಜ್ಕುಮಾರ್ ಅವರ ವಿನಯ ಅವರ ನಗು ಅವರ ಸಜ್ಜನಿಕೆ ಅವರ ಪ್ರೀತಿಪಾತ್ರವಾದಂತಹ ಮಾತುಗಳು ದೊಡ್ಡವ್ರನ್ನ ಕಂಡ ತಕ್ಷಣ ಎದ್ದು ನಿಂತು ಕೊಡ್ತಿದ್ದಂತಹ ಗೌರವ ಮತ್ತು ಯಾವುದೇ ವಿವಾದಗಳಿಂದ ದೂರ ಇದ್ದಕ್ಕಂಥ ಅವರ ಅವರ ವ್ಯಕ್ತಿತ್ವ ಇವೆಲ್ಲವೂ ಕೂಡ ಅವನ್ನ ಪುಟಕ್ಕಿತ್ತ ಚಿನ್ನದ ರೀತಿಯಲ್ಲಿ ಇಡೀ ಕರ್ನಾಟಕದ ಜನ ಅವ್ರನ್ನ ಪ್ರೀತಿಸ್ತಿದ್ರು ಹಾಗೆ ಪ್ರೀತಿಸೋದಕ್ಕೆ ಮತ್ತೊಂದು ಮುಖ್ಯ ಕಾರಣ ಆಗಲೇ ಹೇಳಿದಂತೆ ದೊಡ್ಡ ನಾಯಕ ನಟಮ್ನಾಗಿ ತರೆಯ ಮೇಲೆ ಅಪ್ಪನ ಹೆಸರು ಹೇಳಿಬಿಟ್ಟು ಮಿಂಚಿದವರೇನಲ್ಲ ಪುಟ್ಟ ಪುಟ್ಟ ಪಾತ್ರಗಳಲ್ಲಿ ಕಾಣದಂತೆ ಮಾಯವಾದನು ನಮ್ಮ ಶಿವ ಹಾಡು ಇವತ್ತಿಗೂ ಕೂಡ ಜನಮಾನಸದಲ್ಲಿ ಅಚ್ಚುತ್ತಿದೆ ಹಾಗೇನೆ ಪುಟ್ಟ ಭಕ್ತ ಪ್ರಹ್ಲಾದದಲ್ಲಿ ಎಲ್ಲಿದ್ದಾನೆ ನಿನ್ನ ಹರಿ ಅಂಥೇಳಿ ಕೇಳುವಾಗ ಈ ಕಂಬದಲ್ಲಿದ್ದಾನೆ ಹೇಳುವಾಗ ಆ ಪಾತ್ರ ಇದೆಯಲ್ಲ ಡಾಕ್ಟರ್ ರಾಜ್ಕುಮಾರ್ ಮುಂದೆ ಪುಟ್ಟ ಮಗುವಾಗಿ ದಿಟ್ಟತನದಿಂದ ಆ ಉತ್ತರ ಕೊಡುವ ವೈಖರಿ ಇದೆಯಲ್ಲ ಆ ಪಾತ್ರ ಇದೆಯಲ್ಲ ಮನೋಜ್ಞ ಪಾತ್ರ ಇಡೀ ಕರ್ನಾಟಕದ ಜನಮಾನಸದಲ್ಲಿ ಅಚ್ಚೊತ್ತಿದಂತಹ ಪಾತ್ರ ಆ ಪುಟ್ಟ ವಯಸ್ಸಲ್ಲೇ ಜನಮಾನಸದಲ್ಲಿ ಹೊಕ್ಕಿ ಅವರಿಂದ ಪ್ರೀತಿಯನ್ನು ಪಡೆದು ಬೆಳೆದಂತಹ ನಾಯಕ ನಟ ಪುನೀತ್ ರಾಜ್ಕುಮಾರ್ ಹೀಗಾಗಿ ಜನರ ಜೊತೆ ಜನಮಾನಸದ ಜೊತೆ ಬೆಳೆದಂಥ ಅಭಿಜಾತ ನಾಯಕ ಜನರ ಜೊತೆ ಪ್ರೀತಿ ಹಂಚಿಕೊಂಡು ಜನಮಾನಸದಲ್ಲಿ ಒಂದಾಗಿ ಜನ ಅವ್ರನ್ನ ಬಾಲ್ಯದಲ್ಲೇ ಸ್ವೀಕರಿಸಿ ನಮ್ಮ ಮನೆಯಂಗಳದ ಹುಡುಗ ಎಂದು ಪ್ರೀತಿಸಲ್ಪಟ್ಟ ನಾಯಕ ನಟ ಪುನೀತ್ ರಾಜ್ಕುಮಾರ್ ಅಂಥ ನಾಯಕ ನಟ ಇವತ್ತು ಹೃದಯಾಘಾತದಿಂದ ಸಾವನ್ನಪ್ಪಾರೆ ಅಂದರೆ ಇಡೀ ಕರ್ನಾಟಕಕ್ಕೆ ಹೃದಯ ಸ್ತಂಭನ ಆಗಿದೆ ಇಡೀ ಕರ್ನಾಟಕಕ್ಕೆ ಅಲ್ಲಿ ನೋಡಿ ಪುನೀತ್ ರಾಜ್ಕುಮಾರ್ ಚಿಕ್ಕವರಿರಬೇಕಾದ್ರೆ ಇರಬೇಕಾದ್ರೆ ಆ ಕಾಲಘಟ್ಟದ ಸಾಂಪ್ರದಾಯಿಕ ಮನ್ಸುಗಳು ಎಷ್ಟು ಆ ತಂದೆಯನ್ನೇ ಪ್ರೀತಿಸಿದಷ್ಟೇ ಮಗುವನ್ನು ಪ್ರೀತಿಸಿದ್ವು ಬೆಳೆದು ದೊಡ್ಡವನಾಗಿ ನಾಯಕ ನಟನಾದ ನಂತರ ತಲೆಮಾರು ಕೂಡ ಅವರನ್ನು ಅಷ್ಟೇ ಅಗಾಧವಾಗಿ ಪ್ರೀತಿಸಿತು ಅಷ್ಟೇ ಅಗಾಧವಾಗಿ ಪ್ರೀತಿಸ್ತು ಅವರ ಚಿತ್ರಗಳನ್ನ ನೋಡಿ ಅವರ ಚಿತ್ರಗಳ ಪಟ್ಟಿಯನ್ನು ನಾನು ಮಾಡೋದಕ್ಕೆ ಹೋಗೋದಿಲ್ಲ ಅವ್ರ ಚಿತ್ರಗಳನ್ನು ನೋಡಿ ಎಷ್ಟು ಒಂದು ಥೀಮ್ ಇಟ್ಟು ನೀವು ಬೇಕಾದಷ್ಟು ಕನ್ನಡದ ಚಿತ್ರಗಳನ್ನು ನೋಡ್ತೀವಿ ಅಕ್ಷಂತ್ರ ವಿತ್ ಡ್ಯಾನ್ಸು ಐಟಮ್ಸ್ ಡ್ಯಾನ್ಸು ಎಲ್ಲ ಕೂಡ ಇರುತ್ತೆ ಆದರೆ ಪುನೀತ್ ರಾಜ್ಕುಮಾರ್ ಚಿತ್ರಗಳು ರಾಜ್ಕುಮಾರ್ ಚಿತ್ರಗಳಷ್ಟೇ ಅನುಕರಣೀಯ ರಾಜ್ಕುಮಾರ್ ಚಿತ್ರಗಳ ರಾಜ್ಕುಮಾರ್ ಚಿತ್ರಗಳಲ್ಲಿ ಸಮಾಜದ ಮೌಲ್ಯಗಳಿರ್ತವೆ ಸಾಂಸಾರಿಕ ಮೌಲ್ಯಗಳಿರ್ತವೆ ಕುಟುಂಬದ ಮೌಲ್ಯಗಳಿರ್ತವೆ ಹೆಣ್ಣಿನ ಬಗ್ಗೆ ಮೌಲ್ಯಗಳಿರ್ತವೆ ಒಬ್ಬ ವಿದ್ಯಾವಂತ ನಾಗರಿಕ ಸಮಾಜಕ್ಕೆ ಕೊಡುವುದಂತಹ ಸಂದೇಶಗಳಿರ್ತವೆ ಇಂತಹ ಸಂದೇಶಗಳನ್ನ ರಾಜ್ಕುಮಾರ್ ಹಾಕಿಕೊಟ್ಟ ಮಾರ್ಗದಲ್ಲಿ ಚಿತ್ರಗಳನ್ನು ಪಾತ್ರಗಳನ್ನ ಆಯ್ಕೆ ಮಾಡಿಕೊಂಡು ತನ್ನ ಚಿತ್ರಗಳ ಮೂಲಕ ತನ್ನ ವ್ಯಕ್ತಿತ್ವದ ಮೂಲಕ ಸಂದೇಶವನ್ನು ಕೊಡ್ತಿದ್ರು ಪುನೀತ್ ರಾಜ್ಕುಮಾರ್ ಅವರ ಎಲ್ಲ ಚಿತ್ರಗಳನ್ನು ತೊಗೊಳ್ಳಿ ಗಣಿಯ ವಿರುದ್ಧ ಹೋರಾಟ ಎಜುಕೇಷನ್ ಡೊನೇಷನ್ ವಿರುದ್ಧ ಹೋರಾಟ ಹೀಗೆ ಸಾರ್ವಜನಿಕ ಮೌಲ್ಯಗಳು ಕುಟುಂಬದ ಮೌಲ್ಯಗಳು ಇವೆಲ್ಲವೂ ಕೂಡ ಒಂದು ಚೌಕಟ್ಟಲ್ಲಿ ಎಲ್ಲರೂ ಹಿರಿಕಿರಿಯರು ಒಪ್ಪುವಂತಹ ಮೌಲ್ಯಗಳನ್ನ ತನ್ನ ಚಿತ್ರಗಳ ಮೂಲಕ ಸಾಗ್ತಿದ್ದರು ಇವೆಲ್ಲಕ್ಕಿಂತ ಹೆಚ್ಚಾಗಿ ಅವರು ದೊಡ್ಡವರಿಗೆ ಕೊಡ್ತಿದ್ದು ಗೌರವ ಸೌ ಸಾರ್ವಜನಿಕ ಸಭೆ ಸ ಸಮಾರಂಭಗಳಿರ್ಬೋದು ಪರಿಚಿತ್ರ ಇರ್ಬೋದು ಇಲ್ಲದಲೇ ಇರ್ಬೋದು ಯಾವತ್ತೂ ತಾನೊಬ್ಬ ಸೂಪರ್ ಸ್ಟಾರ್ ಎನ್ನುವ ಗತ್ತು ಅವರಿಗಿರಲಿಲ್ಲ ತನ್ನ ಸಹ ನಟರನ್ನು ಪ್ರೀತಿಸ್ತಿದ್ರು ಹಿರಿಯರಿಗೆ ಗೌರವ ಕೊಡ್ತಿದ್ರು ತನ್ನ ಚಿತ್ರತಂಡದ ಪ್ರತಿಯೊಬ್ಬರನ್ನು ಪ್ರೀತಿಸ್ತಿದ್ರು ಮತ್ತು ಸಾರ್ವಜನಿಕವಾಗಿ ಆ ಕಂಡರೆ ಕಂಡ್ರೆ ಎಷ್ಟು ಆನಂದ ಪಡ್ತಿದ್ರು ಎಲ್ಲೂ ಆ ಗ್ಯಾಪನ್ನ ಮೇಂಟೈನ್ ಮಾಡಲಿಲ್ಲ ಎಲ್ಲರೂ ಭುಜದ ಮೇಲೆ ಕೈ ಇಟ್ಟು ಮಾತಾಡಿಸ್ತಿದ್ರು ಪುಟ್ಟ ಮಕ್ಕಳನ್ನ ಕಂಡ್ರೆ ಅವ್ರನ್ನ ಎತ್ಕೊಂಡು ಮಾತಾಡ್ತಿದ್ರು ಎಂಥ ಎಂಥ ಮುಗ್ಧ ಮನಸ್ಸಿನ ನಟ ಅಂತಂದರೆ ಒಬ್ಬ ಅಪರೂಪದ ಅಪರೂಪದ ಮನುಷ್ಯ ಮತ್ತು ಕರ್ನಾಟಕದ ಮೇರು ಪುರುಷನಾಗುವ ಎಲ್ಲ ವ್ಯಕ್ತಿತ್ವವನ್ನು ಪುನೀತ್ ರಾಜ್ಕು ಮಾಡ್ಕೊಂಡಿದ್ರು ನಾನಿನ್ನ ನುಡಿಯ ಬೆಳಗಾಗಿ ಮೂಕನಾದೆ ನಾನೇನು ಮಾಡಲಿಗ ನಾನೇನು ಮಾಡಲಿಗ ನೀ ಕೇಳ ಸಖಿ ನಾನಿನ್ನ ನುಡಿಯ ಸೇರಿ ಬೆಳಕಾಗಿ ಮೂಕನಾದೆ ಆ ಜನ ಮಾನಸದ ಅಭಿಜಾತನ ನಟ ಜನದ ಕರ್ನಾಟಕದ ಮನೆ ಮನೆಗಳ ಅಂಗಳದಲ್ಲಿ ಪ್ರೀತಿಸಲ್ಪಟ್ಟ ನಟ ಕರ್ನಾಟಕದ ಜನ ನಮ್ಮ ಹುಡುಗ ನಮ್ಮ ಹುಡುಗ ಅಂತ ಪ್ರೀತಿಸಲ್ಪಟ್ಟಂತಹ ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆರಳಿಂದ ಬಂದು ಇವು ಕೂಡ ತಾನೊಬ್ಬ ಶ್ರೇಷ್ಠ ವ್ಯಕ್ತಿತ್ವದ ಮನುಷ್ಯನಾಗ ಬಲ್ಲೆ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅನ್ನೋದನ್ನ ತೋರಿಸ್ಕೊಟ್ಟಂತಹ ನಟ ಇವತ್ತೇನು ಜಿಮ್ಮಿಗೆ ಹೋಗ್ತದೆ ಎದೆಲ್ಲ ನೋವು ಕಾಣಿಸ್ಕೊತಾರೆ ಆಸ್ಪತ್ರೆಗೆ ಬಂದು ಬಾರದ ಲೋಕಕ್ಕೆ ಹಾಗೆ ಹೊರಟೆ ಹೋಗ್ತಾರೆ ಅಂತಂದ್ರೆ ಸಾವು ಇಷ್ಟಕ್ಕಿಂತ ಘೋರವಾದ ಸಾವು ಹೇಗಿರ್ಲಿಕ್ಕ ಸಾಧ್ಯ ಬೆಳಿಗ್ಗೆ ಎಕ್ಸಸೈಸ್ ಮಾಡಿದ ಮೇಲೆ ಫ್ಯಾಮಿಲಿ ಹೋಗಿ ಅಲ್ಲಿ ಇ ಸಿ ಜಿನಲ್ಲಿ ಹಾರ್ಟ್ ಅಟ್ಯಾಕ್ ಕಾಣಿಸ್ತು ಅದಕ್ಕೆ ಇಮ್ಮಿಡಿಯೇಟ್ಲಿ ನಮ್ಮ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದರು ಅಲ್ಲಿ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಬರುವಾಗ ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ನಲ್ಲಿ ಬರುವಾಗ ಏನು ರಿಸ್ಪಾನ್ಸ್ ಇರಲಿಲ್ಲ ಪೇಷಂಟ್ ಕಂಪ್ಲೀಟ್ಲಿ ಏನು ರಿಸ್ಪಾನ್ಸ್ ಆಗ್ತದೆ ಮತ್ತು ಹಾರ್ಟು ಕಂಪ್ಲೀಟ್ ಫ್ಲಾಟ್ ಲೈನ್ ಅಂತ ಹೇಳ್ತೇವೆ ಅದು ಎ ಸಿಸ್ಟಿ ಅಂತ ಹೇಳ್ತೇವೆ ಅದಾಗಿತ್ತು ಎಷ್ಟೋ ಎಲ್ಲರೂ ಎಕ್ಸ್ಪರ್ಟ್ಸು ಎಮರ್ಜೆನ್ಸಿ ಇಂಟೆನ್ಸಿವ್ ಕೇರು ನಮ್ಮ ಕಾರ್ಡಿಯಾಲಜಿ ಟೀಮು ಪ್ಲಸ್ ಎಲ್ಲ ಸಪೋರ್ಟಿಂಗ್ ಟೀಮ್ಸು ನಿಯರ್ಲಿ ತ್ರೀ ಅವರ್ಸ್ ಟ್ರೈ ಮಾಡಿದರು ಆದರೆ ಸಹ ಈ ಪೇಶೆಂಟಿಗೆ ನಾವು ಬರ್ಸೋಕೆ ಆಗಿಲ್ಲ ಈ ಮಧ್ಯಾಹ್ನ ಎರಡುವರೆಗೆ ಡಿತ್ ಡಿಕ್ಲೇರ್ ಮಾಡೋಕ್ಕಾಗಿ ಆಗಿತ್ತು ನಮಗೆಲ್ಲರಿಗೆ ಬಹಳ ಬೇಜಾರು ಫ್ಯಾಮಿಲಿಗೆ ಸಹ ನಮ್ಮ ಸಿನ್ಸಿಯರ್ ಕಂಡಲೆನ್ಸಸ್ ಇಡೀ ಕರ್ನಾಟಕ ಇವತ್ತು ನೋವಿಂದ ನೋವಿಂದ ತತ್ತರಿಸಿ ಹೋಗಿದೆ ಇಡೀ ಕರ್ನಾಟಕ ಇವತ್ತು ಕಣ್ಣೀರು ಹಾಕ್ತಾ ಇದೆ ಇಡೀ ರಾಜ್ಯ ಇವತ್ತು ಜರ್ಜರಿತವಾಗಿದೆ ಜರ್ಜರಿತವಾಗಿದೆ ಯಾವುದೇ ಆ ಸಾವಿನ ಸುದ್ದಿ ಒಂಥರ ಸಿಡಿಲಿನಂತೆ ಇಡೀ ಕರ್ನಾಟಕದ ಮೇಲೆ ಬರ ಸಿಡಿಲಿನಂತೆ ಬಂದು ಹೊಡ್ತಿದೆ ಇದು ಈ ಶಬ್ದಗಳನ್ನ ಎಷ್ಟಹ ಶಬ್ದಗಳನ್ನ ಬಳಸಿದ್ರೂ ಕೂಡ ಈ ನಷ್ಟವನ್ನು ರಾಜ್ಯಕ್ಕಾದ ಈ ನಷ್ಟವನ್ನು ತುಂಬಿಕೊಡೋದಕ್ಕೆ ಖಂಡಿತ ಸಾಧ್ಯವಿಲ್ಲ ಅದನ್ನು ವಿಧಿಯನ್ನಿ ಹೇಳ್ತಾರೆ ತುಂಬ ಪ್ರೀತಿಪಾತ್ರವಾದವನ್ನ ದೇವರು ತಾರುಣ್ಯದಲ್ಲೇ ತನ್ನ ಬಳಕೆ ಕರೆಸ್ಕೊತಾನೆ ಅಂತ ಸಂಪ್ರದಾಯದಲ್ಲಿ ಇರೋ ಸಜ್ಜನ ಮಾತನ್ನು ಹೇಳ್ತಾರೆ ಹಾಗೇನಾದರೂ ಆಯಿತಾ ಅಷ್ಟೊಂದು ಪ್ರೀತಿಯನ್ನು ಯಾಕೆ ತುಂಬಿಕೊಂಡ್ರಿ ನೀವು ಅಷ್ಟೊಂದು ಅಕ್ಕರೆಯನ್ನು ನಿಮ್ಮಲ್ಲಿ ಯಾಕೆ ತೋರಿಸಿದ್ರಿ ಜನಮಾನಸದಿಂದ ಅಷ್ಟೊಂದು ಪ್ರೀತಿಯನ್ನು ಯಾಕೆ ಪಡೆದ್ರಿ ಅಷ್ಟು ಚಿಕ್ಕ ವಯಸ್ಸಲ್ಲೇ ನೀವು ಹೇಗೆ ಕೀರ್ತಿ ಶಿಖರದ ಪ್ರಾಪ್ ಎತ್ತರಕ್ಕೆ ನೀವು ಏರಿದಿರಿ ನೀವು ಇಷ್ಟು ಬೇಗ ಹೊರಟು ಹೋಗೋದಕ್ಕೆ ಇಷ್ಟು ಬೇಗ ಎತ್ತರಕ್ಕೆ ಹೋದ್ರೆ ಇಷ್ಟು ಬೇಗ ಜನಮಾನಸಲ್ಲಿ ಅಚ್ಚೊತ್ತೋದಕ್ಕೆ ಇಷ್ಟು ಬೇಗ ದೇವರು ನಿಮ್ಮನ್ನು ಕರ್ಕೊಳ್ಳೋದಕ್ಕೆ ಇಷ್ಟು ಎತ್ತರಕ್ಕೆ ಬೆಳೆಸಿದ್ನ ಜನರಲ್ಲಿ ಯಾಕೆ ನಿರಾಸೆಯನ್ನು ಮೂಡಿಸಿದ್ರಿ ದೇವರೇ ನೀನು ಯಾಕೆ ನಿರಾಸೆಯನ್ನು ಮೂಡಿಸ್ದೆ ಜನ ಕೇಳ್ತಿರುವಂತಹ ಪ್ರಶ್ನೆ ಈ ಎಲ್ಲ ಪ್ರಶ್ನೆಗಳಿಗೂ ಈಗ ಉತ್ತರ ಇಲ್ಲವಾಗಿದೆ ಪುನೀತ್ ರಾಜ್ಕುಮಾರ್ ಅವರು ಇಲ್ಲವಾಗಿದ್ದಾರೆ ನೋಡಿ ಸಂಸ್ಥೆಯನ್ನು ಕಟ್ಟಿದ್ರು ಅವರು ಪುನೀತ್ ರಾಜ್ಕುಮಾರ್ ಪ್ರೊಡಕ್ಷನ್ ಸಂಸ್ಥೆಯನ್ನು ಕಟ್ಟಿದ್ರು ತರುಣ ಪ್ರತಿಭಾವಂತ ನಿರ್ದೇಶಕನ ಕರ್ಕೊಂಡ್ಬಂದರು ಕರೋನಾ ಪ್ರತಿಭಾವಂತ ಕಲಾವಿದನ್ನು ಗುರುತಿಸಿ ತಮ್ಮ ಸಂಸ್ಥೆಯಿಂದ ನಿರ್ಮಿಸಿದ ಹೊಸ ಡೈರೆಕ್ಟರ್ಸ್ಗಳಿಗೆ ದುಡ್ಡು ಹಾಕಿದರು ಪ್ರೊಡ್ಯೂಸ್ ಮಾಡಿದರು ದುಡ್ಡು ಹಾಕಿದರು ಆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಅವಕಾಶ ಕೊಟ್ಟು ರಿಲೀಸ್ ಮಾಡ್ತಿದ್ರು ಕೆಲವು ಸಿನಿಮಾಗಳು ಹಿಟ್ ಆದವು ಅಂದರೆ ಅವರಲ್ಲಿ ಎಷ್ಟು ಕ್ರಿಯಾಶೀಲತೆ ಇತ್ತು ಅಂತಂದರೆ ತಾನಷ್ಟೇ ಅಲ್ಲ ತನ್ನ ಸುತ್ತಮುತ್ತ ಜನರು ಕೂಡ ಬೆಳೀಬೇಕು ಪ್ರತಿಭೆಗಳು ಬೆಳಕಿಗೆ ಬರಬೇಕು ಪ್ರತಿಭೆಗಳು ಗುರ್ತಿಸ್ಬೇಕು ನಾನು ಅದು ನನ್ನ ಕರ್ತವ್ಯ ಇಲ್ಲಿ ಇಲ್ಲಿಯ ಅಭಿಮಾನವನ್ನು ಆಪಬಾರ್ದು ಇಲ್ಲಿಯ ಪ್ರೀತಿಯನ್ನು ಆಗ್ಬಾರ್ದು ಇಲ್ಲಿಯ ಜನರಿಗೆ ನಾನು ಗುರ್ತಿಸಲಿಲ್ಲ ನನ್ನ ಕೈಲಾದದನ್ನು ಮಾಡಲಿಲ್ಲ ಅಂದು ಹೇಗೆ ನಿನ್ನೆ ಫೋನ್ ಮಾಡಿ ಮಾತನಾಡಿ ಇವತ್ತು ಸಮಯ ನಿಗದಿಯಾಗಿತ್ತು ಆಗೋದಕ್ಕೆ ನವೆಂಬರ್ ಒಂದರಂದು ಅವರ ವೆಬ್ಸೈಟನ್ನು ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿ ಇವತ್ತು ನಾನು ಸಮಯ ಅವ್ರಿಗೆ ಬರೋದಕ್ಕೆ ಹೇಳಿದ್ದು ಆದರೆ ವಿಧಿ ಅವ್ರನ್ನ ಬೇರೆ ಕಡೆ ಕಳ್ಕೊಂಡು ಹೋಗಿದೆ ನಾನು ಅವ್ರನ್ನ ಭೇಟಿ ಹಾಕಾಗಲಿಲ್ಲ ಬಹಳ ದೊಡ್ಡ ಆಘಾತ ಆಗಿದೆ ಎಲ್ಲ ರಂಗಕ್ಕೆ ಬಹಳ ದೊಡ್ಡ ನಷ್ಟ ಆಗಿದೆ ಮತ್ತು ಚಿತ್ರರಂಗಕ್ಕೆ ಒಬ್ಬ ನಾಯಕರೂ ಅಷ್ಟೇ ಅಲ್ಲ ಒಬ್ಬ ನಾಯಕ ಇರುವಂತಹ ವ್ಯಕ್ತಿಯನ್ನು ನಾವು ಇವತ್ತೆಲ್ಲರೂ ಸೇರಿ ಕಳ್ಕೊಂಡಿದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಂಸ್ಕಾರದಲ್ಲಿ ಅವ್ರು ಬೆಳೆದ ಅವರ ನಡೆ ನುಡಿ ಬಹಳ ರಾಜ್ಕುಮಾರ್ ಥರನೇ ಅತ್ಯಂತ ವಿನಯಪೂರ್ವಕವಾಗಿರುವಂಥ ಒಂದು ನಡೆ ನುಡಿ ಇತರರಿಗೆ ಮಾದರಿಯಾಗಿದೆ ಇನ್ನು ಸೇವೆಯಲ್ಲಿ ನೆರವಲ್ಲೂ ಕೂಡ ಎತ್ತಿದ್ದಕ್ಕೆ ಬೇಕಾದಷ್ಟು ಅನಾಥಾಶ್ರಮಗಳನ್ನ ಬೇಕಾದಷ್ಟು ಸಂಘ ಸಂಸ್ಥೆಗಳನ್ನ ಪೋಷಿಸಿಕೊಂಡು ಬಂದಿರೋದು ನೋಡಿದ್ರೆ ನಿಜಕ್ಕೂ ಇಡೀ ಕರ್ನಾಟಕದ ಎಲ್ಲ ಸ್ಥಳದ ಜನ ಇಡೀ ಕರ್ನಾಟಕದ ಎಲ್ಲ ಮಾನವಂತ ಜನ ಎಲ್ಲ ಹೃದಯಗಳು ಇವತ್ತು ಕಣ್ಣೀರು ಹಾಕ್ತಿವೆ ಇಡೀ ರಾಜ್ಯವೇ ಕಣ್ಣೀರಾಗಿದೆ ಇತ್ತೀಚಿನ ದಶಕಗಳಲ್ಲಿ ಇಡೀ ಕರ್ನಾಟಕವನ್ನು ದೀರ್ಘಕಾಲಕ್ಕೆ ಕಾಡುವಂತಹ ಈ ಸಹ ಇಡೀ ದಶಕಗಳಲ್ಲೇ ಸಂಭವಿಸಿರಲಿಲ್ಲ ಇಂಥದ್ದೊಂದು ಆಘಾತ ಇಂಥ ವಿಧಿಯ ಆಘಾತ ಅಂತಲೋ ಅಥವಾ ಜವರಾಯನ ಕ್ರೂರ ಹೊಡೆತ ಅಂತಲೋ ಇಡೀ ಕರ್ನಾಟಕ ನೋವಿನಿಂದ ತತ್ತರಿಸಿ ಹೋಗಿದೆ ಇನ್ನು ಉಳಿದಿರೋದು ಅಂತ್ಯ ಸಂಸ್ಕಾರ ಮಾತ್ರ ಸಂಸ್ಕಾರವಂತ ಒಬ್ಬ ಸಜ್ಜನ ಮನುಷ್ಯನ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ರಾಜ್ ಅವರ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃ ಸಂಸ್ಕಾರವನ್ನು ಪಡೆದಂತಹ ಒಬ್ಬ ನಟನ ಒಬ್ಬ ಹೃದಯವಂತನ ಸಂಸ್ಕಾರ ಅಂತ್ಯ ಸಂಸ್ಕಾರ ಮಾತ್ರ ಬಾಕಿ ಇದೆ ಅನ್ನೋ ಮಾತನ್ನು ನಾನು ಹೇಳ್ತಾ ಹೆಚ್ಚು ಹೇಳೋದಕ್ಕೆ ನನ್ನ ಹತ್ರ ಕೂಡ ಏನು ಉಳಿದಿಲ್ಲ ಅಂತ ನೋವಿಂದ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ಈ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹೇಳಿರಿ ನಮಸ್ಕಾರ